ಯಾವಾಗಲೂ ಅಷ್ಟೇ, ಒಂದೊಂದು ಟ್ರೆಂಡ್ ಸೃಷ್ಟಿ ಮಾಡಿದ್ರೆ ಅದ್ರ ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋದು ಭಾಳ ಕಷ್ಟ. ಆದರೆ ಲವ್ ಮಾಕ್ಟೇಲ್ ಟೂ ಈಗ ಮತ್ತೆ ಸೀಕ್ವಲ್, ಬಟ್ ಎಲ್ಲರನ್ನೂ ಭಾಳ ಭಾಳ ಇಷ್ಟಪಡುವ ಹಾಗೆ ಮಾಡಿದ್ದಾರೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನಾ ನಾಗರಾಜ್, ಆದಿ ಮತ್ತು ನಿಧಿಮ. ನಿಮ್ಮಿಬ್ಬರು ಹೆಸರು ಆ್ಯಕ್ಚುಲಿ ಕೃಷ್ಣ ಮಿಲನ ಅಂತ ಹೇಳೋದೇ ಕಷ್ಟ ಆಗ್ಬಿಡುತ್ತೆ ಜನಕ್ಕೆ. ಏ ಆದಿ ನಿಧಿಮ ಅಂದ್ಬಿಟ್ರೆ ಏ ಇವ್ರಿಬ್ರೆ ತಾನೆ ಅಂತ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಏನೋ ಆ ಪೇರಲ್ಲಿ ಇನ್ನೊಬ್ಬರು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಗಿಸ್ತಾರೆ ಮುಲಾಜಿಲ್ಲದೆ 2 ಗಂಟೆ 10 ನಿಮಿಷ ಸಿನಿಮಾದಲ್ಲಿ. ಅಂದರೆ ಎಷ್ಟು ಮನಸ್ಪೂರ್ವಕವಾಗಿ ನಗ್ತೀವೋ ಅಷ್ಟೇ ಹೃದಯ ತುಂಬಿ ಹತ್ತು ಬಿಡ್ತೀವಿ, ಎರಡೂ ಆಗ್ಬಿಡುತ್ತೆ ಇಡೀ ಸಿನಿಮಾ. ಅಂದರೆ ಬರೆಯುವಾಗಲೇ ಅದೇನೋ ಗೊತ್ತಿಲ್ಲ, ಅಂದರೆ ಒಂದು ಎಮೋಷನ್ ಇಲ್ಲ ಅಂದರೆ ಸಿನಿಮಾದಲ್ಲಿ ನಂಗೆ ಸ್ಕ್ರಿಪ್ಟ್ ಬರೋಕೆ ಆಗೋದಿಲ್ಲ. ಏನೋ ಒಂದು ಎಮೋಷನಲ್ ಕನೆಕ್ಟ್ ಆಗಬೇಕು ಆಡಿಯನ್ಸ್ ಅನ್ನೋದು. ಸೊ ಬಟ್ ಆ ಎಮೋಷನ್ ಬರೋಕ್ಕಿಂತ ಮುಂಚೆ ಎಷ್ಟು ಸಾಧ್ಯ ಅಷ್ಟು ನಗ್ಸಕ್ಕೆ ಟ್ರೈ ಮಾಡ್ತೀನಿ. ಸೊ ಇವನ್ ಪಾರ್ಟ್ ಒನ್ನಲ್ಲೂ ಅದನ್ನೇ ಮಾಡಿದ್ವಿ, ಅಷ್ಟು ನಗ್ಸಿ 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 ಕೊನೆಯಲ್ಲಿ ತುಂಬ ಗೊಳವ ಅಂತ ಅಳಿಸ್ಬಿಟ್ಟಿದೆ ಪಾರ್ಟ್ ಒನ್ನಲ್ಲಿ. ಇಲ್ಲಿ ಅಷ್ಟೊಂದು ಅಳಿಸಲ್ಲ, ಬಟ್ ಡೆಫಿನೆಟ್ಲಿ ಕಣ್ಣು ಕಣ್ಣಲ್ಲಿ ಬರುತ್ತೆ. ಆಸ್ ಆಡಿಯನ್ಸ್ ಸಿನಿಮಾ ನೋಡ್ಬೇಕಾದ್ರೆ ನಾವಿಬ್ರು ಮಾತಾಡ್ಕೊಂಡು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಆ ಮನುಷ್ಯಂಗೆ ನೋಡ್ತಾ ಇರೋ ಸಿನಿಮಾ ನೋಡ್ತಿರೋ ಆಡಿಯನ್ಸ್ಗೆ ಏನಾದ್ರು ಫೀಲ್ ಆಗ್ತಾ ಇರಬೇಕು. ಗ್ಯಾಪ್ ಕೊಡಬಾರ್ದು ನಾವು, ಗ್ಯಾಪ್ ಕೊಟ್ಟಾಗ ಅವರು ಅಂತ ಒಂದು ರಿಲ್ಯಾಕ್ಸ್ ಆಗಕ್ಕೆ ಬಿಡಬಾರ್ದು ಅನ್ನೋದು ಒಂದು ಪ್ರಯತ್ನ. ಕಂಟಿನ್ಯೂಸ್ ಲೂಪಲ್ಲಿ ಇಡಬೇಕು, ಲೂಪಲ್ಲಿ ಇಡಬೇಕು. ಇದರ್ ನಗಬೇಕು, ಇಲ್ಲ ಬೇಜಾರಾಗಬೇಕು, ಇಲ್ಲ ಅಳಬೇಕು, ಇಲ್ಲ ಪಾತ್ರದ ಮೇಲೆ ಏನಾದ್ರೂ ಒಂದು ಎಮೋಷನ್ ಮನುಷ್ಯನೊಳಗಡೆ ಬರ್ತಾ ಇರಬೇಕು. ನೀವೆಲ್ಲ ಅದನ್ನ ಸ್ಲೋ ಮಾಡ್ತೀರಾ, ಅಲ್ಲಿ ಹಿಂಗೆ ರಿಲ್ಯಾಕ್ಸ್ ಆಗ್ಬಿಟ್ಟು ನಾವೇ ರಿಕ್ಲೈನರ್ ಅಲ್ಲಿ ಕೂತಿದ್ರೆ ಹಿಂಗೆ ಕೂತ್ಕೊಂಡು ಆರಾಮಾಗ ಬಿಡು, ಅದು ಆಗಬಾರ್ದು ಅನ್ನೋದೊಂದು ತುಂಬಾ ತಲೆಲಿ ಇಟ್ಕೊಂಡು ಮಾಡಿದಂಥದ್ದು. ಅಂಡ್ ಡೆಫಿನೆಟ್ಲಿ ನಗ್ಸೋದು ಅಳಿಸೋದು ಹ್ಯಾಸ್ ಟು ಬಿ ದೇರ್ ಇನ್ ದ ಫಿಲ್ಮ್ ಅಂತ. ಅಫ್ಕೋರ್ಸ್ ಇಟ್ ಈಸ್. ಅಂದ್ರೆ ಆ ತರ ಹೊರಳುವಿಕೆ ಚೆನ್ನಾಗಿದೆ, ಅಲ್ಲೆಲ್ಲೋ ಫೀಲ್ ಕೊಡ್ತೀರಾ ಮತ್ತೆ ಲವ್ ಫೀಲ್ ಬರುತ್ತೆ, ಮ್ಯೂಸಿಕಲಿ ಹಂಟ್ ಮಾಡ್ತಿರುತ್ತೆ, ಸಡನ್ಲಿ ನಗ್ಸೋ ಪ್ರಯತ್ನ ನಡೀತಿರುತ್ತೆ, ಸಡನ್ ಆಗಿ ಅಳಿಸ್ಬಿಡ್ತೀರಾ, ಯಾರ್ಯಾರಿಗೋ ಏನೇನು ನೆನಪು ಮಾಡ್ಬಿಡ್ತೀರಾ. ಇದು ಬಹಳ ಕಷ್ಟ ಆಗಿರೋ ಲೈಫ್ ಅಲ್ಲಿ ಕೂತಿರೋ ಗೊತ್ತಾ. ಇದು ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಂದ್ರೆ ನಾನು ಸಿನಿಮಾನ ಫೀಲ್ ಮಾಡಕ್ಕೆ ಇಷ್ಟ. ನಾನು ಕಾಲೇಜಲ್ಲಿ ಇದ್ದಾಗ ಮುಂಗಾರು ಮಳೆನ ಎಷ್ಟು ಸತಿ ನೋಡಿದೋನೋ ನನಗೆ ಗೊತ್ತಿಲ್ಲ. ನನ್ನ ಕಂಪ್ಯೂಟರ್ ಅವಾಗ ಭೂಮಲ್ಲಿತ್ತು, ನಾನು ಕಂಪ್ಯೂಟರ್ ತರಿಸ್ಕೊಂಡು ಹಾಸ್ಟೆಲಲ್ಲಿ ಇಟ್ಕೊಂಡಿದ್ದೆ ಮುಂಗಾರು ಮಳೆ ನೋಡೋಕ್ಕೆ. ಸೊ ಅಷ್ಟು ದೊಡ್ಡ ಫ್ಯಾನ್ ನಾನು ಆ ಸಿನಿಮಾಗೆ. ಸೊ ನನಗೆ ಇಷ್ಟ ಅದು, ನಂಗೆ ಅಂದರೆ ಫೀಲ್ ಆಗುತ್ತಲ್ಲ ಎಂಡಲ್ಲಿ, ಐ ಲೈಕ್ ಇಟ್. ಆ ಥರ ನಾನು ಸಿನಿಮಾ ಅಂದರೆ ನನಗೇನು ಇಷ್ಟ ಆಗಿರುತ್ತೆ ಅದನ್ನು ಮಾಡಬೇಕು ಅಂತ. ಕೃಷ್ಣ ಅವರು ಹಾಗೆ ಫೀಲ್ ಮಾಡ್ತಾರೆ ಮುಂಗಾರು ಮಳೆ ಆ ಥರ ಸಿನಿಮಾಗಳು, ರಾಜ್ಕುಮಾರ್ ಸರ್ ಸಿನಿಮಾಗಳು ಆ ಥರ ಫೀಲ್ ಆಗಬೇಕು ಅಂತ. ಕಾಡುತ್ತೆ ಅನುಮಾನನೇ ಇಲ್ಲ, ಎದ್ದು ಬರಬೇಕಾದ್ರೆ ತುಂಬ ತುಂಬ ಕಾಡ್ತಾರೆ ಇವರಿಬ್ಬರು ಕೂಡ. ಅದರಲ್ಲೂ ನಿಧಿಮ ಕಾಡ್ತಾರೆ ಅದಂತೂ ಅನುಮಾನನೇ ಇಲ್ಲ. ಕಾವ್ಯ ಬೆಂಗಳೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಾವ್ಯ ನಮಸ್ಕಾರ. ನಮಸ್ತೆ ಸರ್. ಕಾವ್ಯ ಯಾರ ಜೊತೆ ಮಾತಾಡ್ತೀರಿ ಫಸ್ಟ್? ನಾನು ಕೃಷ್ಣ ಸರ್ ಮತ್ತೆ ಮಿಲನ ಮ್ಯಾಮ್ ಇಬ್ರು ಜೊತೆನು ಮಾತಾಡಕ್ ತುಂಬಾ ಖುಷಿ ಆಗುತ್ತೆ. ಗೋ ಅಹೆಡ್. ನಾನು ಆಕ್ಚುಲಿ ನನ್ನ ಲವ್ ಮಾಕ್ಟೈಲ್ 100 times ನೋಡಿದೀನಿ. ನನ್ಗೆ ಅವ್ರ ಹತ್ರ ನನ್ಗೆ ಯಾವ ತರ ಮಾತಾಡ್ಬೇಕು, ನಾವು ಕಾಲ್ ಕನೆಕ್ಟ್ ಆಗಕ್ಕಿಂತ ಮುಂಚೆ ಈ ತರ ಮಾತಾಡ್ಬೇಕು, ಹಂಗ್ ಮಾತಾಡ್ಬೇಕು, ಹಿಂಗ್ ಮಾತಾಡ್ಬೇಕು ಅನ್ಕೋತಾ ಇರ್ತೀವಿ. ಬಟ್ ಅವ್ರನ್ನ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಅವ್ರ ವಾಯ್ಸ್ ಕೇಳಿಸ್ಕೊತಾ ಇದ್ರೆ ನಮ್ಗೆ ಏನೋ ಮಾತಾಡ್ಬೇಕು ಅಂತ ಅನ್ಸ್ತಾ. ಕಾವ್ಯ ನಮಸ್ತೆ. ನಮಸ್ತೆ ಮ್ಯಾಮ್. ಹೇಳಿ ಏನ್ ಸಮಾಚಾರ? ನೋಡಿದ್ರೆ ತುಂಬಾ ಇಲ್ಲ ಮ್ಯಾಮ್, ನನ್ಗೆ ಟಿಕೆಟ್ ಸಿಕ್ಕಿಲ್ಲ ಆಕ್ಚುಲಿ. ನಾನ್ ಇವತ್ತು ನೈಟ್ 10 o'clock ಶೋಗ್ ಹೋಗ್ತಾ ಇದೀನಿ. ಎಲ್ಲಿ ನೋಡ್ತಾ ಇದ್ದೀರಾ? ವೀರೇಶ್ ಥಿಯೇಟರ್. ನೋಡಿ ನೋಡಿ ನೋಡಿ, ನೆನ್ನೆ ನಾವು ವೀರೇಶ್ ಥಿಯೇಟರ್ ನೆನ್ನೆ ಬಂದಿದ್ರ ನಾವ್ ಇರ್ತಿದ್ವಿ ಥಿಯೇಟರ್. ನೆನ್ನೆ ನಾವು ಟಿಕೆಟ್ ಬುಕ್ ಮಾಡ್ಬೇಕಾಗಿತ್ತು, ಬಟ್ ನನ್ಗೆ ಸೀಟ್ ಸಿಗ್ಲಿಲ್ಲ ಮ್ಯಾಮ್. ಓಕೆ ಓಕೆ ಓಕೆ, ಹೌಸ್ ಫುಲ್ ಆಗ್ಬಿಟ್ಟಿತ್ತು. ಡನ್ ಡನ್ ಡನ್. ನೋಡಿ ಇವತ್ತು ನೋಡಿ ತುಂಬಾ ಖುಷಿ ಪಡ್ತೀರಾ. ಹೆಂಗಿರುತ್ತೆ ಅನ್ಸುತ್ತೆ ನಿಮ್ ಪ್ರಕಾರ? ಸರ್ ನಾನು ಟ್ರೈಲರ್ ನೋಡಿನೇ ತುಂಬಾ ಒಂಥರ ಮೈ ಜುಮ್ ಅನ್ಸುತ್ತೆ. ಆದ್ರೂ ಅವ್ರು ಸತ್ತಿದ್ದಾರೆ ಅಂತ ಅನ್ಸದೇ ಇಲ್ಲ ಸರ್ ನಮ್ಗೆ. ಅವ್ರ ಅಷ್ಟು ನ್ಯಾಚುರಲ್ ಆಗಿ ಆತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಕಾವ್ಯ ನಿಧಿಮ ಬದುಕಿರ್ಬೇಕಾ ಇಲ್ವಾ? ಅವ್ರ ಆಕ್ಚುಲಿ ಲವ್ ಮಾಕ್ಟೈಲ್ 1 ಅಲ್ಲೇ ಸತ್ತೋಗಿದಾರಲ್ವಾ? ಆಕ್ಚುಲಿ ಬದುಕಿಸಿದ್ರೆ ಫಿಲಂ ಇನ್ನ 100 days ಓಡ್ಬೋದು. ಆಕ್ಚುಲಿ ನಿಧಿಮಾಗೋಸ್ಕರನೇ ಎಷ್ಟೋ ಜನ ತುಂಬಾ ಜನ ಫಿಲಮ್ಸ್ ನೋಡ್ತಾರೆ. ಈ ಫಿಲಮ್ ಅಲ್ಲಿ ಬದುಕಿದ್ದಾರೆ, ಗೋಲ್ಡ್ ಚೆನ್ನಾಗಿರುತ್ತೆ. ಕಾವ್ಯ ಥ್ಯಾಂಕ್ ಯು ಸರ್, ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ನಾನಂತೂ ಫಿಲಂ ನೋಡೋದಕ್ಕೆ. ನೋಡಿ ನೋಡಿ ಕಾವ್ಯ ತುಂಬಾ ಮೆಸೇಜ್ ಮಾಡ್ತಾ ಇರ್ತೀನಿ, ತುಂಬಾ ಟ್ಯಾಗ್ಸ್ ಆಗ್ತಾ ಇರ್ತೀನಿ, ನಿಮ್ದು ಮೆನ್ಷನ್ ಮಾಡ್ತಾ ಇರ್ತೀನಿ, ನೋಡೋದೇ ಇಲ್ಲ. ಸೋ ಸಾರಿ ಕಾವ್ಯ, ಅಂದ್ರೆ ಕೆಲವು ಸರಿ ಮಿಸ್ ಆಗುತ್ತೆ, ಅಂದ್ರೆ ಸ್ಟೋರಿ ಹಾಕಿದ್ರೆ ಒಂದಿನ ಆದ್ಮೇಲೆ ನೋಡಿರ್ತೀನಿ, ಸೊ ಮಿಸ್ ಆಗ್ಬಿಟ್ಟಿರುತ್ತೆ. ಏನೋ ಅನ್ಕೋಬಿಟ್ಟಿ, ನಮ್ ಯಾವ್ದೋ ನಮ್ಮ ಊರ್ ಕಡೆ ನಮ್ಮ ಏರಿಯಾ ಆದ್ರೆ ಒಂದ್ 3-4 ವೆಹಿಕಲ್ ಓಡಾಡ್ತಿರುತ್ತೆ, ಓ ಇದಾ ಇದಾ ನೋಡ್ತಿರ್ತೀವಿ. ಬೆಂಗಳೂರು ಕೆಜಿ ರಸ್ತೆಲಿ ನಿಂತ್ಕೊಂಡ್ಬಿಟ್ರೆ ಎಷ್ಟೊಂದು ಟ್ರಾಫಿಕ್ ಅಪ್ಪ ಇದು ಅಂತ, ಅಷ್ಟೊಂದು ಬಸ್ ಓಡಾಡುತ್ತಲ್ಲ, ಕಾರ್ ಓಡಾಡುತ್ತಲ್ಲ, ಹಂಗೆ ನಿಮ್ಗಳಿಗೆ ಫ್ಲಡ್ಡಿಂಗು. ಯಾರು ಏನೇನು ಮೆಸೇಜ್ ಮಾಡ್ತಾರೆ, ಎಷ್ಟು ಮೆಸೇಜ್ ಮಾಡ್ತಾರೆ ನನಗೆ ಚಿಕಮ್ಮಿ. 3 ದಿನದಿಂದ ಜನರಲ್ಲಿ ಚೆಕ್ ಮಾಡ್ತೀನಿ ಮೆಸೇಜಸ್, 3-4 ದಿನದಿಂದ ಚೆಕ್ಕೇ ಆಗಿಲ್ಲ. ಇನ್ಫ್ಯಾಕ್ಟ್ ಅದೇ ರಮ್ಯಾ ಅವರು ಮೆಸೇಜ್ ಮಾಡಿದ್ರು ನನಗೆ,
ರಮ್ಯವ್ರ ಮೆಸೇಜ್ ಹೋಗ್ಬಿಟ್ಟಿತ್ತು. ಅವ್ರನ್ನ ನೋಡಿದ್ಮೇಲೆ ನಾನು ಎಷ್ಟೋ ಒಂದು 15 hours ಬಿಟ್ಟರೆ ರಿಪ್ಲೈ ಮಾಡಿದ್ದೆ ಅವ್ರಿಗೆ. ಓಹ್, ಹಾಗಿದ್ರೆ ಕಷ್ಟ ಇಲ್ಲ. ಬಟ್ ಎನಿವೇ, ಅಫ್ಕೋರ್ಸ್ ತಿಳಿಸಿ. ನಿವೇದಿತ ಚಿಕ್ಕಮಗಳೂರಿನ ದೂರವಾಣಿ ಸಂಪರ್ಕದಲ್ಲಿ. ಒಬ್ಬರಾರು ಗಂಡು ಮಕ್ಕಳು ಬರ್ತಾರ ಅಂತ ಕಾಯ್ತಾ ಇದ್ದೀನಿ ನಾನು, ಗೊತ್ತಿಲ್ಲ. ಓಕೆ, ಹಾಯ್ ನಿವೇದಿತ. ಸಿನಿಮಾ ನೋಡಿದ್ರೆ ನಿವೇದಿತ? ಇಲ್ಲ ಸರ್, ಇವಾಗ ಸಂಜೆ 5 ಗಂಟೆಗೆ ಹೋಗ್ತಾ ಇದೀವಿ. ಹಾಯ್ ಕೃಷ್ಣಣ್ಣ, ಹಾಯ್ ನಿಧಿ ಅಕ್ಕ, ಹಾಯ್, ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನಾನಂತೂ ಇವಾಗ ಫ್ರೆಂಡ್ಸ್ ಎಲ್ಲ ಫಿಕ್ಸ್ ಆಗಿದ್ದೀವಿ 5:30 ಶೋಗೆ ಹೋಗ್ಬೇಕು ಅಂತ. ನೋಡಿ ನೋಡಿ, ಚೆನ್ನಾಗಿ ಮಜಾ ಮಾಡಿ. ತುಂಬಾ ಇಷ್ಟ ನನಗೆ ಲವ್ ಮಕ್ಕಳ ಒಂದ್ ನೋಡಿದ್ದೆ, ತುಂಬಾ ಒಂದು 15 days ಬಿಫೋರ್ ನೋಡಿದ್ದೆ, 1 week ಬಿಫೋರ್ ನೋಡಿದ್ದೆ. ಇವಾಗ ಇದಕ್ಕೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾ ಇದೀನಿ ಮೂವಿಗೆ. ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ, ಆರಾಮಾಗಿ ಹೋಗಿ, ತುಂಬಾ ಖುಷಿ ಕೊಡುತ್ತೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ತುಂಬಾ ಜನ ಹೇಳಿದ್ದಾರೆ. ಹಾ, ಅದಲ್ಲ, ತುಂಬಾ ಚೆನ್ನಾಗಿದೆ, ಬಟ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ, ಬಟ್ ತುಂಬಾ ಖುಷಿ ಆಗುತ್ತೆ. ನೀವು ಕೃಷ್ಣನ ಏನಂತ ಕೃಷ್ಣಣ್ಣ ಅಂತ ಕರೆದಿದ್ದ? ಅಣ್ಣ ಅಂತ ಕರೆದಿದ್ದು. ಇಲ್ಲ ಅಲ್ಲಮ್ಮ, ಕೃಷ್ಣನ ಅಣ್ಣ ಅಂತ ಕರೆದ್ಮೇಲೆ ಅವ್ರ ಅತ್ತಿಗೆ ಆಗ್ಬೇಕು, ಇಲ್ಲ ಅವ್ರ ಅಕ್ಕ ಅಂದ್ಮೇಲೆ ಇವ್ರ ಭಾವ ಆಗ್ಬೇಕು, ಯಾವ್ದಕ್ಕೆ ಯಾವ್ದು ಕರೆಕ್ಟ್ ಹೇಳಿ? ಥ್ಯಾಂಕ್ ಯು ನಿವೇದಿತಾ, ನ್ಯೂ ಸೆಟ್ಟಿನ ಜೊತೆ ಮಾತಾಡಿದಕ್ಕೆ ಬಹಳ ಅಪ್ರಿಷಿಯೇಟ್ ಮಾಡಬೇಕು. ಈ ಸಿನಿಮಾದಲ್ಲಿ ಹೊಸಬರನ್ನ ಸ್ಕ್ರೀನ್ ಮೇಲೆ ತರುವಂತ ಪ್ರಯತ್ನ ಈ ಜೋಡಿ ಮಾಡಿದ್ದಾರೆ ಅಂತ. ವೆರಿ ನೈಸ್, ಯಾ, ಗ್ರೇಟ್, ಗುಡ್ ಇನಿಷಿಯೇಟಿವ್. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರ್ ಲವ್ ಮಾಕ್ಟೆಲ್ಲೂ ಅಷ್ಟೇ, ಅಂದರೆ ಜನಕ್ಕೆ ವಸಾತ್ ಕೊಟ್ಟಾಗ ನಿಮಗೆ ಸಡನ್ ಆಗಿ ಫ್ರೆಶ್ ಅನಿಸ್ತಾರೆ. ಈಗ ನಿಮ್ಗೆ ಜಂಕಿ ಕ್ಯಾರೆಕ್ಟರ್ ಆಗ್ಬೋದು, ನೀವೆಲ್ಲೂ ನೋಡಿಲ್ಲ ಅದನ್ನ, ಜಂಕೋ ಜಂಕಿನೋ ನೋಡೋಣ. ಆಮೇಲೆ ಈಗ ನಮ್ಮ ರೇಣು ಕ್ಯಾರೆಕ್ಟರ್ ಆಗ್ಬೋದು, ತುಂಬ ಅಂದರೆ ಇಂಡಿಯನ್ ನೇಪಾಳಿ, ನೇಪಾಳಿ ಇಂಡಿಯನ್, ಇಂಡಿಯನ್ ನೇಪಾಳಿ, ನಾರ್ತ್ ಈಸ್ಟ್ ತಾವು ತೊಗೊಂಬರ್ತೀವಲ್ಲ, ನಿಮಗೆ ವಸಾತ್ ಕಾಣುತ್ತೆ. ನನಗೆ ಫಸ್ಟ್ ಏನಾಯ್ತು ಅಂದರೆ, ಆ್ಯಕ್ಚುಲಿ ಅದಕ್ಕೆ ನಮ್ಮ ಕ್ಯಾರೆಕ್ಟರ್ಗಳನ್ನ ತುಂಬ ಅದನ್ನು ಆಡಿಷನ್ ಮಾಡ್ತಾ ಇದ್ದೆ, ನಮ್ಮವ್ರನ್ನ ಯಾರು ಹಾಕೋಣ ಅಂತ. ಹಿಂಗೆ ರೆಸ್ಟೋರೆಂಟ್ ಕೂತ್ಕೊಂಡಿದ್ವಿ, ಸಡನ್ನಾಗಿ ಅವ್ರು ಬರ್ತಾರೆ, ಬಂದು ಸರ್ವ್ ಮಾಡ್ತಾರೆ ಅವರು, ಅದರಲ್ಲಿ ಇದು ವೇಟ್ರೆಸ್ಸು ಕರೆಕ್ಟ್, ಒಂದು ಹೋಟೆಲಲ್ಲಿ ಬಂದರು, ಸರ್ವ್ ಮಾಡಿದ್ರು, ಕನ್ನಡದಲ್ಲಿ ಮಾತಾಡಿ, ಏನು ಬೇಕು, ಈಗ ಕನ್ನಡ ಮಾತಾಡ್ತೀರಾ ಅಂತಂದೆ. ಹ್ಞೂ ಸರ್, ಇಲ್ಲೇ ಇದ್ದೀವಿ 10 ವರ್ಷದಿಂದ, ನಾನು ಕನ್ನಡ ಬರುತ್ತೆ, ಚೆನ್ನಾಗಿ ಮಾತಾಡ್ತಾರೆ, ತುಂಬ ಫನ್ನಿಯಾಗಿತ್ತು ಅಮ್ಮ. ನೋಡಿದೆ ಇವ್ರನ್ನ ಟ್ರೈ ಮಾಡೋಣ, ಚೆನ್ನಾಗಿರುತ್ತೆ, ಹ್ಞೂ ಚೆನ್ನಾಗಿರ್ಬೋದು, ನಾನು ಫಿಲಮಲ್ಲಿ ಆ್ಯಕ್ಟ್ ಮಾಡ್ತೀರಾ ಅಂದೆ. ಶಾಕ್ ಆಗ್ಬಿಟ್ಟಿರ್ತಾರೆ ಸರ್, ನಾನೇ ಸರ್ ಆ್ಯಕ್ಟ್ ಮಾಡೋದು, ನನಗೆಲ್ಲ ಆ್ಯಕ್ಟಿಂಗ್ ಬರೋಲ್ಲ, ನೀವು ಅದೆಲ್ಲ ತಲೆ ಕಟ್ಸ್ಕೊಂಡು ನಾನು ಮಾಡಿಸ್ತೀರಿ, ನೀವು ಮಾಡ್ತೀರಾ ಅಂದೆ. ಹ್ಞೂ ಸರ್ ಸರ್ ಅಂದು, ಮಾಡಿ ಅಂದ, ಹ್ಞೂ ಸರಿ ಮಾಡ್ತೀನಿ ಸರ್ ಅಂತ. ಮಿಸ್ ಮಾಡ್ಕೋಬೇಡಿ, ರೇಣು ಅಂತ ಒಂದು ಕ್ಯಾರೆಕ್ಟರ್ ಇದೆ, ಸಕಲ್ ಮಜಾ ಕೊಡುತ್ತೆ. ಅಂದರೆ ಜೀವನವನ್ನು ಉತ್ಸಾಹವಾಗಿ ಹೇಗೆ ಇಟ್ಕೋಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆ ರೇಣು ಅನ್ನೋ ಕ್ಯಾರೆಕ್ಟರ್ ಅಂತ. ಫಸ್ಟ್ ಜೆಂಟ್ಸ್ ಕಾಲ್ ಬಂದಿದೆ, ಮಾತಾಡೋಣ. ರಾಯಚೂರಿಂದ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನನ್ನ ಹೆಸರಲ್ಲೂ ಪದ ಇದೆ, ಆ ಹೆಸರು ಇದೆ, ಮೇಲಿನವ್ರಲ್ಲೂ ಇದೆ ಆ ಹೆಸರು, ಸೊ ಹಾಗಾಗಿ ಭಾಳ ಖುಷಿ. ನಾಗರಾಜ್ ಅವ್ರ ನಮಸ್ಕಾರ ರೀ. ನಮಸ್ತೆ ಸರ್. ಹೇಳ್ರಿ ನಾಗರಾಜ್, ಸಿನಿಮಾ ನೋಡಿದ್ರಿ? ಸರ್ ನಮ್ಮ ಸೈಡ್ ಇನ್ನೂ ಮೂವೀಸ್ ಇನ್ನೂ ಹಾಕಿಲ್ಲ ಸರ್. ಕೇಳಿ ಕೇಳಿ, ಯಾಕೆ ಹಾಕಿಲ್ಲ? ಅವಾಜ ಕೇಳ್ರಿ, ಇಬ್ರು ಇದಾರಿಲ್ಲಿ. ಎಲ್ಲಿ? ರಾಯಚೂರು. ರಾಯಚೂರಲ್ಲಿ ಇಲ್ವಾ? ಲಿಂಗಸೂರು ಡಿಸ್ಟ್ರಿಕ್ಟ್ ಸರ್, ಲಿಂಗಸೂರು ತಾಲೂಕ್ ಸರ್ ನಮ್ದು. ಲಿಂಗಸೂರಾ? ಬಂದಿಲ್ವಾ ಅಲ್ಲಿ ಇನ್ನೂ? ಇಲ್ಲ ಬಂದಿಲ್ಲ ಸರ್ ಇನ್ನೂ. ಬರುತ್ತೆ ಸರ್ ಮೋಸ್ಟ್ಲಿ ಮುಂದಿನ ವಾರ ಆಗ್ತಾರೇನೋ. ಹಾ ಸರ್, ಮುಂದಿನ ವಾರ ಆಗ್ತಾರೆ ಸರ್. ಇದು ಫಸ್ಟ್ ಲವ್ ಮಕ್ಕಳು ನೋಡಿದೀವಿ ಸರ್, ಆಕ್ಚುಲಿ ತುಂಬಾ ಚೆನ್ನಾಗಿದೆ ಸರ್ ಅದು ಮೂವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆಕ್ಚುಲಿ ನೀವು ಲಾಸ್ಟ್ ಎಂಡಿಂಗ್ ಎಂಡಿಂಗ್ ಸೀನ್ ಏನ್ ಇಟ್ಟಿದ್ದೀರಲ್ಲ ಸರ್, ಫಸ್ಟ್ ಗೆ ಅದನ್ನ ತುಂಬಾ ಸರಿ ಬೇರೆ ಬೇರೆ ಎಲ್ಲ ಬರ್ದ್ಬಿಟ್ಟು ನೆಕ್ಸ್ಟ್ ಅದಾದ್ಮೇಲೆ ನೀವು ಒಂದ್ ಡಿಸೈಡ್ ಮಾಡಿದಿರಂತ ನಿಜವಲ್ಲ ಸರ್? ಅಂದ್ರೆ ಎಂಡ್ ಸೀನ್ ಬೇರೆ ಬೇರೆ ಇತ್ತು, ಫಸ್ಟ್ ಗೆ ಅದಾದ್ಮೇಲೆ ಮತ್ತೆ ಚೇಂಜ್ ಮಾಡಿದಿರಾ ಅಂತ ಗೊತ್ತಾಯ್ತು. ಏನ್ ಉತ್ತರ ಬೇಕು ನಿಮ್ಗೆ? ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಸರ್, ಅದು ಫಸ್ಟ್ ಗೆ ಬೇರೆ ತರ ಕ್ಲೈಮ್ಯಾಕ್ಸ್ ಮಾಡಿ ಮತ್ತೆ ಪಾರ್ಟ್ ಒಂದ ಪಾರ್ಟ್ ಟೂ ರಾ ನಾಗರಾಜ್ ಅವರೇ, ಇಂಟರ್ವಲ್ ಬಿಡುತ್ತಲ್ಲ ಸಿನಿಮಾ ಇಂಟರ್ವಲ್, ಅವಾಗೊಂದು ವಿಜುವಲ್ ಆಗ್ತೀರಾ, ಒಂದು ಸರ್ಪ್ರೈಸ್ ಇದೆ ಏನು ಅಂತ ಸಿನಿಮಾ ನೋಡಿದವ್ರು ಗೊತ್ತಾಗುತ್ತೆ. ಯಾರು ನೋಡಿದ್ವೋ ಅವರು ಹೌದಲ್ಲ ಹರೀಶ್ ನಾಗರಾಜ್ ಹಿಂಗೆ ಹೇಳಿದ್ದಾರೆ ಅಂತ ಮಿಸ್ ಮಾಡ್ಬಿಡಲ್ಲ ಇಂಟರ್ವಲ್ ಟೈಮಲ್ಲಿ. ಎಸ್ಪೆಷಲಿ ಇಂಟರ್ವಲ್ ಸೀನು ಏನು ಥಿಯೇಟ್ರಲ್ಲಿ ಕೂತಾಗ ಹೌದು, ಎಷ್ಟು ಕಿರಿಸ್ತಾರೆ, ಎಷ್ಟು ಖುಷಿ ಪಡ್ತಾರೆ ಅಂದರೆ ಅನ್ಬಿಲೀವಬಲ್. ಅಂದರೆ ನನ್ನ ರೋಲಲ್ಲಿ ಒಬ್ರು ಹುಡುಗಿ ಕೂತಿದ್ರು ಇಂಟರ್ವಲ್ ಟೈಮು, ಅಲ್ಲಿ ಏನೋ ಸೂಪರ್ ಆಗಿ ಏನೋ ಬರ್ತಾ ಇತ್ತು ಇಂಟರ್ವಲ್ ಟೈಮ್, ಒಂದು ಎಕ್ಸೈಟ್ಮೆಂಟ್ ಇದೆ, ಅಥವಾ ವಾವ್ನೆಸ್ ಇದೆ, ಅದು ಬರ್ತಿದ್ದಾಗೇನೆ ಫುಲ್ ವಿಷಲ್ ನಾನು ಯಾರು ಗುರು ಅಂತ ತಿರುಗಿ ನೋಡ್ತಾ ಇದ್ದೀನಿ, ಅವಳು ಫುಲ್ ಅಂದ್ರೆ
ಶೀಸ್ ಸೋ ಹ್ಯಾಪಿ ವಿಷ ಆಗ್ತದ್ರೆ ಅಂದರೆ ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ, ಏನು ಎಕ್ಸ್ಪೆಕ್ಟ್ ಮಾಡಿದ್ರು ತೋರಿಸ್ತಾ ಇದ್ದೀರಾ ನೀವು ಅನ್ನೋದು ಗೊತ್ತಾಗುತ್ತೆ, ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿದೆ. ನಮಗೆಲ್ಲ ಈ ಸಿನಿಮಾಗಳು ನೋಡ್ಬೇಕಾದ್ರೆ, ನಮ್ಮ ಸ್ಟಾರ್ಗಳ ಸಿನಿಮಾಗಳು ನೋಡ್ಬೇಕಾದ್ರೆ ವಿಜಿಲ್ ಹಾಕ್ಬೇಕಾದ್ರೆ ನಮಗೂ ಒಂದು ಟೈಮಲ್ಲಿ ಅನಿಸ್ತಿತ್ತಲ್ವಾ, ಹೆಂಗೆ ಇಷ್ಟೊಂದು ವಿಜಿಲ್ ಹಾಕತ್ತಾರೋ, ಅಷ್ಟು ಇಷ್ಟಪಡ್ತಾರ ಅಂತ ಅದೊಂದು ಫೀಲಿಂಗ್. ಇಟ್ಸ್ ಅ ಗ್ರೇಟ್ ಫೀಲಿಂಗ್, ಅದು ಎಕ್ಸ್ಪ್ಲೇನ್ ಹೆಂಗೆ ಅಂದರೆ ಜನರಲ್ಲಿ ಹೀರೋ ವಿಜಿಲ್ ಹಾಕೋದು ನೋಡಿದ್ದೀವಿ, ಹೌದು ನಾವು ಬೇರೆ ಥರ ಈಗ ಬೇರೆ ಥರದಲ್ಲಿ ವಿಜಿಲ್ ಹಾಕ್ಸ್ತಿದ್ದೆ. ಈಗ ಸಿನಿಮಾ ನೋಡಿದ್ಮೇಲೆ ಅದು ಹೇಳಬಾರ್ದಿದೆಯಲ್ಲ, ಬಹಳ ಕಷ್ಟ ರೀ, ತಡ್ಕೊಂಡು ಮಾತಾಡ್ತೀವಿ. ಬಟ್ ತುಂಬಾ ಖುಷಿ ಏನಂದ್ರೆ, ತುಂಬಾ ಜನ ರಿವ್ಯೂಸ್ ನಾವು ಕೇಳಿದ್ವಿ, ತುಂಬಾ ಜನ ರಿವ್ಯೂ ಮಾಡಿರೋರು ಸಿನಿಮಾ ಬಗ್ಗೆ ಬರ್ದಿರೋರು ಬರ್ದಿಲ್ಲ, ಯಾರು ಬರ್ದಿಲ್ಲ. ವಿ ಆರ್ ಸೋ ಥ್ಯಾಂಕ್ಫುಲ್, ಖುಷಿಯಾಗಿದೆ ನಮಗೆ. ಯಾಕಂದ್ರೆ ಅವ್ರಿಗೆ ಅನ್ಸುತ್ತೆ ಅಯ್ಯೋ ಇದನ್ನ ಹೇಳ್ಬಾರ್ದು ಅಂತ, ಬಿಕಾಸ್ ಎಕ್ಸೈಟ್ಮೆಂಟ್ ಮಿಸ್ ಆಗ್ಬಿಡುತ್ತೆ ಅಂತ. ನಾನು ಅಷ್ಟೇ ಅದನ್ನ ಹೇಳಿಲ್ಲ, ಬಟ್ ಸ್ಟಾರ್ಟಿಂಗ್ ಎಷ್ಟು ಜಾಲ್ ಜಾಲಿಯಾಗಿ ಹೇಗೆಲ್ಲ ನಿಮ್ಮನ್ನು ನಗಿಸಕ್ಕೆ ಶುರು ಮಾಡ್ತಾರೆ ಇಂಟರ್ವಲ್ ಟೈಮಲ್ಲಿ, ಒಂದು ಅದ್ಭುತವಾದಂಥ ಸರ್ಪ್ರೈಸ್ ಇದೆ, ನೋಡಿದ್ರೆ ಮಾತ್ರ ಮಿಸ್ ಮಾಡಬೇಡಿ ಅಷ್ಟೇ. ಲೆಟ್ಸ್ ಮೂವ್ ಆನ್, ಮತ್ತೆ ಮಾತುಕತೆ ಶುರು ಮಾಡ್ತೀನಿ. ಐ ನೋ ತುಂಬ ಲೈನ್ಸ್ಗಳು ಓಪನ್ ಆಗಿದೆ, ನೀವು ಫೋನ್ ಮಾಡ್ತಿದ್ದೀರಾ ಅಂತ ತಗೋತೀನಿ. ಮತ್ತೊಂದು ಬ್ರೇಕ್ ಆದಮೇಲೆ ಕಾಯ್ತಾ ಇರಿ.